ಆತ್ಮೀಯರೇ, ನಾನು ಎಮ್ ಐ ಅಥವಾ ಮಲ್ಲಪ್ಪ ಜೋತವ. ಈ ಸಂದರ್ಭದಲ್ಲೇ ಈಗಾಗಲೇ ನಿಮಗೆ ಗೊತ್ತು, ನಕ್ಸಲ್ ಅಂದ್ರೆ ಸಾಕು, ಎಲ್ಲ ಸಣ್ಣದಿಲ್ಲುವಂಥ ವಿಷಯ. ಅದರಲ್ಲೂ ಹಿಂದಿನ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಈಗಿನ ನಮ್ಮ BJP ಸರ್ಕಾರ ಆಗಿರ್ಬೋದು, ಮತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಇವೆಲ್ಲ ನಕ್ಸಲಪ್ಪ ಅಂತಂದರೆ ಇವರು ಬಂದು ಹಿಡ್ಕೊಂಡು ಹೋದಂಥವ್ರು, ಇವರು ಬದಲಾವಣೆ ಆಗೋದಿಲ್ಲ ಅನ್ನುವಂಥ ಮನಸ್ಥಿತಿ ಬೆಳೆಸ್ಕೊಂಡ್ಬಿಟ್ಟಿದ್ದೀವಿ ನಾವೆಲ್ಲ. ಹೌದು, ಮತ್ತು ಅಷ್ಟೇ ಸತ್ಯದ, ಅವ್ರು ಇಡೀ ವ್ಯವಸ್ಥೆಯನ್ನು ಬದಲು ಮಾಡಬೇಕು ಬಂದೂಕಿನಿಂದ ಅಂತ ಅವ್ರು ತಲೆಯಲ್ಲ. ಯಾಕಂದರೆ ವ್ಯವಸ್ಥೆ ಪೂರ್ತಿ ಭ್ರಷ್ಟಾಚಾರದಿಂದ ಕೂಡ್ಯದ, ಅಸಮಾನತೆಯಿಂದ ಕೂಡ್ಯದ, ಇಲ್ಲ ಬಡತನ ಶಿಕ್ಷಣ ಇಲ್ಲ ಎಲ್ಲರಿಗೂ ಸರ್ವರಿಗೂ, ಮತ್ತು ಇದಕ್ಕಾಗಿ ನಾವು ಏನೋ ಹೇಳಿದ್ರು ಇವರೆಲ್ಲ ಕೇಳಿಸ್ತೊಳಗಿಲ್ಲ. ಇಲ್ಲಿಂಥ ಒಂದು ವ್ಯವಸ್ಥೆ, ಒಂದು ಏನೀಗ ಬಂದ ಸಾಂಪ್ರದಾಯಕ ಒಂದು ವ್ಯವಸ್ಥೆ ಬಂದದಲ್ಲ, ಇದು ಏನನ್ನೂ ಬದಲಾವಣೆ ಮಾಡಿಕೊಳ್ಳೋದಿಲ್ಲ, ಅದಕ್ಕೆ ಆಮೂಲಾಗ್ರಹವಾಗಿಯೇ ಪರಿವರ್ತನೆ ಮಾಡಬೇಕಂತೇಳಿ ಇಡೀ ರಾಷ್ಟ್ರ ತುಂಬ ಅಲ್ಲಲ್ಲೇ ಅಲ್ಲಲ್ಲೇ ಗುಂಪುಗಳಾಗಿ ಈ ನಕ್ಸಲರು ಹೋರಾಟ ಶುರು ಮಾಡಿದ್ದಾರೆ. ಇವರು ವಿಶೇಷವಾಗಿ ಮಾರ್ಕ್ಸ್ ಮತ್ತು ಅದೇ ಕಾಲಕ್ಕೆ ಮಾವೋ ಮತ್ತು ಸ್ಟ್ಯಾಲಿನ್ ಇವರು ಆದರ್ಶ. ಹೌದು, ಇರ್ಬೋದು, ಆದರ್ಶ ಇರ್ಬೋದು, ಬಟ್ ಈ ಒಂದು ಬಂದೂಕಿನಿಂದ ನಾವು ಸಮಾನತೆಯನ್ನು ತರಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದನ್ನು ಈ ಒಂದು ನಕ್ಸಲ್ರಲ್ಲಿ ತಿಳಿ ಹೇಳುವ ಕೆಲಸವನ್ನು ಭಾಳಷ್ಟು ಮಾಡಬೇಕಾಗಿತ್ತು, ನಮ್ಮ ಸರ್ಕಾರಗಳು ಮಾಡಬೇಕಾಗಿತ್ತು. ಯಾಕೆಂದರೆ ಈ ನಕ್ಸಲ್ರು ಆದವರು ಏನು ಬೇರೆ ದೇಶದವರಲ್ಲ, ಇಲ್ಲೇ ಅವ್ರನ್ನ ನಮ್ಮವ್ರ ನಮ್ಮೊಳಗಿನವರ ಇಲ್ಲಿ ಬಡತನಕ್ಕೋ ನಿರುದ್ಯೋಗಕ್ಕೋ ಹಸಿವಿಗೋ ಸಂಕಟಕ್ಕೋ ಶಿಕ್ಷಣ ಇಲ್ಲದಕ್ಕೋ ಮತ್ತೊಂದು ಕಾರಣಕ್ಕೆ. ಮತ್ತು ಇದರಲ್ಲಿ ಹೆಚ್ಚಿಗೆ ಶಿಕ್ಷಿತರೇ ಭಾಳಿದ್ದಾರೆ, ಕಲ್ತಂಥವ್ರು ಭಾಳಿದ್ದಾರೆ. ಇದು ಭಾಳ ಗಮನಿಸಬೇಕಾದ ವಿಷಯ ಅದ. ಯಾಕಂದರೆ ಸಡನ್ನಾಗಿ ಪರಿವರ್ತನೆ ಆಗಬೇಕು, ಬದಲಾವಣೆ ಆಗಬೇಕು, ಅವ್ರಿಗೆ ಏನಪ್ಪ ಅಂತಂದರೆ ಈ ವ್ಯವಸ್ಥೆಗೆ ತೋಗಬೇಕು ಅನ್ನೋಂಥ ಒಂದು ಸೆಟ್ ಅರ್ವಚ್ಚ. ಅದರಲ್ಲಿ ಸಾಧ್ಯದನ ಏನು ಸಾಧ್ಯದು ಅನ್ನುವಂಥ ನೆಲೆಯಲ್ಲಿ ವಿಚಾರ ಮಾಡಬೇಕು. ಮತ್ತು ಜೊತೆಗೆ ಸರ್ಕಾರಗಳಾದ್ರ ಸಹಿತ ಒಂದಿಷ್ಟು ಅವ್ರನ್ನ ಮಾತುಕತೆ ಕರೆದ, ವಿಶ್ವಾಸಕ್ಕೆ ಕರೆದ, ಅವ್ರ ಜೊತೆ ಮಾತಾಡಿ ಒಂದು ತೊಗೊಳ್ಬೇಕು. ಈಗ ನೋಡಿ, ಕರ್ನಾಟಕದಲ್ಲೂ ಆಗಿತ್ತು, ಶುರು ಆಗಿತ್ತು, ಇವು ಇಲ್ಲಂತಲ್ಲ ಅದ ಅಲ್ಲಲ್ಲ. ಮತ್ತು ಇದರಲ್ಲಿಂದ ನಿಮಗೆ ಗೊತ್ತದ, ಒಡಿಶಾ ಆಗಿರ್ಬೋದು, ಮತ್ತು ಮಹಾರಾಷ್ಟ್ರ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಹೆಚ್ಚು ಕಡಿಮೆ ಈ ಭಾಗದಲ್ಲಿ ಮಧ್ಯ ಪ್ರದೇಶದಲ್ಲಿ ಆಗಿರ್ಬೋದು, ಇವೆಲ್ಲ ಅಲ್ಲಲ್ಲೇ ಕಾಣ್ತಾ ಇದ್ವಿ ನಾವು. ಈ ಗುಂಪುಗಳ ವರ್ಕ್ ಮಾಡ್ತಾ ಇದ್ದು, ಮತ್ತು ಸಾಕಷ್ಟು ಕಾಡಿನಲ್ಲಿರುತ್ತಿರುವಂಥ ಜನ ಸುತ್ತಮುತ್ತಿದ್ದಂಥ ಜನರು ಸಾಕಷ್ಟು ತೊಂದರೆ ಕೊಡೋದು ಬೇಡ, ಅವ್ರಿಗೆ ಉಪಕಾರ ಮಾಡೋದು ಕೆಲಸ ಎರಡನ್ನೂ ಮಾಡ್ತಾ ಇರ್ತಾರೆ ಅನ್ನೋದು ಅಷ್ಟೇ ಗಮನಾರ್ಹ. ಯಾಕಂದರೆ ಅವ್ರ ಮೂಲ ಉದ್ದೇಶ ವ್ಯವಸ್ಥೆಯನ್ನು ಬದಲು ಮಾಡಬೇಕು ಅಂತ, ಆದರೆ ಹಿಡಿದು ನಾನು ಮಾತ್ರ ತಪ್ಪದ ಅಂತೇಳಿ ನಾವು ಅಂತೀವಿ. ಆದರೆ ತಪ್ಪು ಅನಿಸೋದಿಲ್ಲ, ನಮ್ಮದು ಸೈರೆ ಅಂತ ಹೇಳ್ತಾ ಇದ್ದಾರೆ. ಈಗ ಕಳೆದ ಹಲವು ವರ್ಷಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ರೀ, ಇವತ್ತಿನವರೆಗೂ ಏನೋ ಅವರು ಯಶಸ್ಸು ಕಂಡಿಲ್ಲ. ಇವತ್ತಿಗೆ ಮಧ್ಯೆ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅವ್ರ ಸಂಘಟನೆ, ಮತ್ತು ನಿರಂತರ ಒಂದು ಯುದ್ಧ ನಡೆದು ಬಿಟ್ಟಿದೆ ನಮ್ಮಲ್ಲಿ, ಆಂತರಿಕ ಯುದ್ಧ ಅಂದಿರ್ಬೇಕಾದ್ರೆ ಇದು ನಡೆದು ಬಿಟ್ಟಿದೆ. ಅದಕ್ಕಾಗಿ ಒಂದು ಕಡೆ ಸರ್ಕಾರಕ್ಕೆ ಅನಿವಾರ್ಯವಾಗಿದೆ, ಆಮದ್ ಬೇರೆ ಗಂಡನ್ನು ಗಂಡಿನ ತಿಳಿಸ್ಬೇಕಂತೇಳಿ, ಅದಕ್ಕಾಗಿ ಮಿಲಿಟ್ರಿ ಮಾಡೋದು, ಪೊಲೀಸು ಗೀಲ್ಸು ಎಲ್ಲ ಮಾಡ್ತಾ ಇದ್ದಾರೆ. ಸಾಕಷ್ಟು ತೊಂದರೆಯೂ ಅನುಭವಿಸ್ತಾ ಇದ್ದಾವೆ ಪ್ರತಿಯೊಂದು ಸರ್ಕಾರವು. ಈಗ ಒರಿಸ್ಸಾ ಸರ್ಕಾರ ಇರ್ಬೋದು, ಆಂಧ್ರ ಸರ್ಕಾರ ಇರ್ಬೋದು, ಅಥವಾ ತೆಲಂಗಾಣ ಸರ್ಕಾರ ಇರ್ಬೋದು, ಮಹಾರಾಷ್ಟ್ರ ಸರ್ಕಾರ ಇರ್ಬೋದು, ಇವೆಲ್ಲರೂ ಮಧ್ಯಪ್ರದೇಶ ಸರ್ಕಾರ ಇರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ಇವೆಲ್ಲ ರಾಜ್ಯಗಳಲ್ಲೇ ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಇದೆ. ಒಂದು ಕರ್ನಾಟಕದಲ್ಲಿ ಬಂದದ್ದು ಈಗ ಇಲ್ಲಂತಲ್ಲ, ಸುತ್ತ ಮಂಗಳೂರು ಸುತ್ತಮುತ್ತ ಆಗಿರ್ಬೋದು ಅಥವಾ ಕಾರ್ಕಳ ಸುತ್ತಮುತ್ತ ಆಗಿರ್ಬೋದು, ಕರಾವಳಿ ಏರಿಯಾದಲ್ಲ ನಾವು ಹಿಂದೆ ನೋಡಿ ಮಲೆನಾಡು ಏರಿಯಾದಲ್ಲಿ ಕಾಣ್ತಾ ಇದ್ದೀವಿ, ಕಂಡಿದ್ದೀವಿ. ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಪ್ರಯತ್ನವನ್ನು ನಮ್ಮ ಹಿಂದಿನ ನಮ್ಮ ಇವತ್ತಿನ ಸಿದ್ದರಾಮಯ್ಯರ ಹಿಂದಿನ ಸರ್ಕಾರದ ಹಿಂದಿನ ಆಡಳಿತ ಅವಧಿಯಲ್ಲಿ 2015ರಲ್ಲಿ ಒಂದು ಸಾಹಸ ಮಾಡಿದ್ದರು. ಆ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಏನಪ್ಪ ಅಂತಂದರೆ ಗೌರಿ ಲಂಕೇಶ್ ಆಗಿರ್ಬೋದು, ಅವ್ರ ಜೊತೆಗಾರರಾಗಿರ್ಬೋದು, ಮುಂದೆ ಬಂಜಗಿರಿ ಜಯಪ್ರಕಾಶ್ ಆಗಿರ್ಬೋದು, ಒಂದು ಏನಪ್ಪ ಅಂತಂದರೆ ಈ ವಿಚಾರವಾದಿಗಳು ಅಂತ ಇವರೆಲ್ಲ ಕುಡ್ಕೊಂಡು ಸರ್ಕಾರಕ್ಕೆ ಮನವರಿಕೆ ಮಾಡಿ, ಸಿದ್ದರಾಮಯ್ಯವ್ರಿಗೆ ಮನವರಿಕೆ ಮಾಡಿ, ಇವ್ರನ್ನೆಲ್ಲರೂ ಒಂದು ಪ್ರವಾಹಕ್ಕೆ ತರಬೇಕು, ನಮ್ಮ ನಿಧನಿತ್ಯ ಜನಸಾಮಾನ್ಯದಲ್ಲಿ ಬೆರೆಸಬೇಕು ಇವ್ರನ್ನ, ಇವರು ನಮ್ಮವಾಗಿ ಬದುಕಬೇಕಪ್ಪ ಅನ್ನುವಂಥ ವಿಚಾರ ಇಟ್ಕೊಂಡು ಅವ್ರ ಜೊತೆಗೆ ಏನೋ ಮಾತಾಡಿ ಮಾಡಿ ಏನೇನೋ ಮಾಡಿ ಒಪ್ಪಿಸಿ ಒಂದಿಷ್ಟು ಪ್ಯಾಕೇಜ್ಗಳನ್ನ ಮಾಡಿಸಿಂದ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿ ಅಂತೇಳಿ ಏನಪ್ಪ ಮಾಡಿಕೊಂಡು, ಅದರ ಮೂಲಕ ಅಲ್ಲಿ ಕಾಡಿನಲ್ಲಿ ಏನಪ್ಪ ಬದುಕು ಮಾಡ್ಕೋತಾ ಹೋಗ್ತಾ ಇದ್ರಲ್ಲ ಇವರು, ಏನಾದರೂ ಪರಿವರ್ತನೆ ಮಾಡಬೇಕು, ಕಾಡುಗಳೆಲ್ಲ ಹಾಳಾಗ್ತಾ ಇದ್ದಾವ, ಇಲ್ಲಿ ಖನಿಜಗಳು ಯಾರು ಪ್ರೈವೇಟ್ದವ್ರು ಹೋಗ್ತಾ ಇದ್ದಾವ, ಕಾಡು ಉಳಿತಾ ಇಲ್ಲ, ಕಾಡಿನ ಬದುಕು ಉಳಿತಾ ಇಲ್ಲ, ಜನಸಾಮಾನ್ಯರು ಒದ್ದಾಡ್ತಾ ಇದ್ದಾರೆ, ಬಡತನ ಹೆಚ್ಚು ಆಗ್ತಾ ಇದೆ ಅಂತೇಳಿ ಕಾಡನ್ನು ಉಳಿಸುವ ಸಲುವಾಗಿ ಕಾಡಿನಲ್ಲಿ ಹೋಗು, ಅವ್ರಿಗೆ ಸಹಾಯ ಸಹಕಾರ ಮಾಡ್ತಾ ಅವ್ರಿಗೂ ಬಂದ್ಬಿಕ್ಕಿನಿಂದನೇ ಇನ್ನು ಪರಿವರ್ತನೆ ಆಗ್ತಿರುವಂಥ ವಿಚಾರವನ್ನು ಹಾಕಿದ್ರಿಂದಾಗಿ ಇದರಿಂದ ರೋಷ ಹೋದಂಥ ಅವತ್ತಿನ ಸರ್ಕಾರ ಅದು ಅನೇಕ ಅವ್ರ ಮೇಲೆ ಅಟ್ಯಾಕು ಮಾಡಿ ಏನೋ ಮಾಡಿದ್ರು, ಬಟ್ ಅದು ಯಶಸ್ವಿ ಆಗಿರ್ಕಿಲ್ಲ. ಒಂದು ಮಾತುಕತೆ ಮೊರಗೆ ಮಾಡೋರು ಅಂತೇಳಿ ಗೌರಿ ಲಂಕೇಶ ಮತ್ತು ಇನ್ನುಳಿದವರು ಅದೆಲ್ಲ ಕೊಡ ಮಾಡಿದರು. ಆದರೆ ಅದು ಅವತ್ತು ಯಶಸ್ಸಿನೂ ಆದರೆ ಕೆಲವೊಂದು ಆ ಸಂದರ್ಭದಲ್ಲಿ ಒಂದು 15 ಜನ ಆ ಒಂದು ಅವ್ರ ಮಾತಿಗೆ ಅವತ್ತು ಸಿದ್ದರಾಮಯ್ಯ ಸರ್ಕಾರದ ಭರವಸೆಯಿಂದ
ಅವ್ರು ಇದ್ದಂಥ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ನಾವು ಬರ್ತೀವಿ ಅನ್ನುವಂಥ ಒಂದು ಮಾತು ಮಾತಾಡಿದ್ರು. ಆದಮೇಲೆ ಕೇಸ್ಗಳು ಸಾಕಷ್ಟು ಇದ್ದು, ಅದರಲ್ಲೊಂದು 15 ಮಂದಿ ಬಂದರು. ಆ 15 ಮಂದಿ ಮೇಲೂ ಕೇಸ್ಗಳಿದ್ದು, ಅದರಲ್ಲಿ ಒಬ್ಬ ಹೆಣ್ಮಗಳು ಇನ್ನೂ ಜೈಲ್ದಲ್ಲಿದ್ದಾರೆ, ಉಳಿದವ್ರು ಏನೋ ಒಂದು ಸ್ವಲ್ಪ ಜಾಮೀನು ಮೇಲೋ ಮತ್ತೆ ಇದ್ರ ಮೇಲೆ ಹೊರಗೆ ಬಂದಿದ್ದಾರೆ. ಆದರೆ ಇಲ್ಲಿ ಏನಪ್ಪ ಅಂತ ಸಮಸ್ಯೆ ಏನಂದ್ರೆ, ಇವತ್ತು ವಿಶೇಷ ಅವತ್ತೇನು ನ್ಯಾಯಾಲಯದಲ್ಲಿ ಬಿದ್ದಿದ್ದು ಕೇಸ್ಗಳು ಇವತ್ತಿಗಿನ ಮುಗಿತಾ ಇಲ್ಲ. 2015 ಇವತ್ತೆಷ್ಟು ವರ್ಷ ಆಯ್ತು ನೋಡ್ರಿ, 5, 9 ವರ್ಷಗಳ ಪಾಪ ಅವರು ಈ ಕಾನೂನು ಅಡಿಯಲ್ಲಿ ಒದ್ದಾಡ್ತಾ ಇದ್ದಾರೆ. ಇನ್ನೂ ಅವರಿಗೆ ಬದುಕು ಕಟ್ಟುವಲ್ಲಿ ಆಗಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಅವ್ರಿಗೆ ಪ್ಯಾಕೇಜಸ್ ಮಾಡಿದರು. ಪ್ಯಾಕೇಜ್ ಮಾಡಿದ್ರಿಂದ ಆ ಪ್ಯಾಕೇಜನ್ನು ಮೊದಲು ಏನೋ ಒಂದು ಕಂತು ಪೈಲಾದ ಬಂತು, ಆ ಪ್ಯಾಕೇಜ್ ಕಂತು ಇವತ್ತಿಗೂ ಬರ್ತಾ ಇಲ್ಲ ಅನ್ನೋದು ಇವತ್ತಿನ ನಮ್ಮ ಏನಪ್ಪ ಅಂದ್ರೆ ವಕೀಲ KP ಶ್ರೀಪಾಲ್ ಅವರ ಅಭಿಪ್ರಾಯ ಆಗಿದೆ. ಹೌದಪ್ಪ ಬರ್ತಾ ಅವ್ರ ಸಲ ಹೋರಾಟ ಮಾಡುತ್ತಿರುವಂಥ ವಕೀಲರು ನಮ್ಮ KP ಶ್ರೀಪಾಲ್ ಅವರು, ಅವರು ಏನಮ್ಮ ಹೇಳ್ತಾ ಇದ್ರಪ್ಪ ಅಂದ್ರೆ ಇವ್ರು ಇನ್ನೂ ಅಂತ ಪೂರ್ಣ ಪ್ರಮಾಣದ ಏನಪ್ಪ ಅಂತ ಪ್ಯಾಕೇಜ್ ಪೂರ ಮುಟ್ಟಿಲ್ಲ, ಪೈಲ ಒಂದು ಫಸ್ಟ್ ಟೈಮ್ ಏನು ಬಂತಲ್ಲ ಅದಷ್ಟು ಅದನ್ನು ಕೊಡ್ತಾ ಇಲ್ಲ ಅಂತ. ಆ ಸಂದರ್ಭದಲ್ಲಿ ಏನು ಮಾಡಿದ್ರಪ್ಪ ಅಂತಂದ್ರೆ ಈ ಒಂದು 3 ವರ್ಗ ಮಾಡಿ, ಭಾಳ ಡೀಪ್ ಇದ್ದಂಥವ್ರು, ಭಾಳ ಒಳಗಿಳಿದಂಥವ್ರು ಅಂಥವ್ರನ್ನ ಅವ್ರಿಗೆ ಒಂದು A-ವರ್ಗ ಅಂತ ಮಾಡಿ, ನಂತರ ಅವ್ರಿಗೆ ಒಂದು ಸ್ವಲ್ಪ ಕಡಿಮೆ ಈ ದಿನ ಹೋಗುವಂಥದ್ದು ಸ್ವಲ್ಪ ಇನ್ವಾಲ್ವ್ ಆಗುವಂಥ ಜನರಿದ್ದರಪ್ಪ ಅಂದ್ರೆ 3 ಲಕ್ಷ ಆಗಿರ್ಬೋದು. ಏನಪ್ಪ ಮುಂದೆ C-ವರ್ಗ ಅಂತ ಮಾಡ್ತಾ ಇದ್ರು 2 ಲಕ್ಷ ಹಿಂಗೆ ಕೊಡುವಂಥದ್ದು, ಅವ್ರ ಬದುಕಿ ನೆರವಾಗುವಂಥದ್ದು ಏನೋ ಒಂದು ಪ್ರಯತ್ನ ಮಾಡಿದರು. ಯಾಕಂದರೆ ಶರಣಾಗತರಾದಂಥ ನಕ್ಸಲರನ್ನ ಮುಖ್ಯವಾಹಿನಿಗೆ ತರಿಸುವಾಗೆ ದೊಡ್ಡ ಪ್ರಯತ್ನವನ್ನು ಹಿಂದಿನ ನಮ್ಮ ಏನಪ್ಪ ಅಂತಂದ್ರೆ ಈ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದು, ಅದರಲ್ಲಿ 2 ಮಾತಿಲ್ಲ. ಅದಕ್ಕೆ ಸ್ಪಂದಿಸಿ ನಿಧಾನಕ್ಕೆ ನಕ್ಸಲರು ನಾಡಿಗೆ ಬರಬೇಕು, ನಾವು ಹೋರಾಟ ಬಿಡಬೇಕು, ಬಂದೂಕಿನಿಂದ ಬದುಕಿಲ್ಲ ಅನ್ನೋದು ಅವ್ರಿಗೆ ಮನವರಿಕೆಯಾಗಿ ಬಂದಿದ್ದರು. ಆದರೆ ಆ ಪಾಪ ಅವ್ರಿಗೆ ಇವತ್ತು ವಿಷಯ ಪೈಲಾದೊಂದು ಪ್ಯಾಕೇಜನ್ನು ದುಡ್ಡು ಬಂತು ಏನು, ಅವರು ಅವ್ರಿಗೆ ನಂತರದಲ್ಲಿ ಯಾವುದೋ ಪ್ಯಾಕೇಜ್ ದುಡ್ಡು ಬಂದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಆದರೆ ಇವತ್ತು ರಿವೈಸ್ ಮಾಡಿದ್ರೆ ಇವತ್ತು ಮತ್ತೆ ನಮ್ಮ ಇವರು ಸರ್ಕಾರ ಬಂದಕ್ಕಾಗೆ, ಸಿದ್ದರಾಮಯ್ಯ ಸರ್ಕಾರ ಬಂದಕ್ಕಾಗೆ 5 ಲಕ್ಷದ್ದು 7.5 ಲಕ್ಷ ಮಾಡಿದ್ದಾರೆ. ಮುಂದೆ B-ವರ್ಗದವ್ರಿಗೆ 3 ಇದ್ದು 5 ಲಕ್ಷವರೆಗೆ ಕೊಡೋದು ಮಾಡಿದ್ದಾರೆ. ವರ್ಗ ಸೀದವ್ರಿಗೆ 3 ಲಕ್ಷ ಜನ ಕೊಡುವಂಥದ್ದು ಮಾಡಿದ್ದಾರೆ. ಮುಂದೆ ಉದ್ಯೋಗ ತರಬೇತಿ ಕೊಡುವಂಥದ್ದು, ಮತ್ತು ಅವರು ಒಕ್ಕಲುತನ ಮಾಡಿದ್ರಪ್ಪ ಅಂದ್ರೆ ಭೂಮಿ 1-2 ಎಕರೆ ತನಕ ಕೊಡುವಂಥದ್ದು ಮಾಡಿದ್ದಾರೆ. ಇಲ್ಲಂತಲ್ಲ, ಆದರೆ ಬರೀ ಘೋಷಣೆ ಘೋಷಣೆ ಉಳಿದವ ಅವ ಕಾರ್ಯರೂಪಕ್ಕೆ ಬಂದಿಲ್ಲ ಅನ್ನೋದು ಈ ನಕ್ಸಲ್ನ ಪರವಾಗಿ ಹೋರಾಟ ಮಾಡುತ್ತಿರುವಂಥ ಜನರ ಅಭಿಪ್ರಾಯ ಆಗಿದೆ. ಈ ಒಂದು ಸಂಘಟನೆ ಅಭಿಪ್ರಾಯ ಆಗಿದೆ, ನಕ್ಸಲ್ ಚೆನ್ನಾಗಿದೆ ಮತ್ತು ಪುನರ್ವಸತಿ ಸಮಿತಿಯ ಅಭಿಪ್ರಾಯ ಆಗಿದೆ. ಇಲ್ಲಪ್ಪ ಪೂರ್ತಿ ಅವ್ರನ್ನ ಎಚ್ಚು ಹಿಡಿತಾ ಇಲ್ಲ, ಅವ್ರಿಗೆ ಅನುಕೂಲ ಆಗುವಂತಹ ಒಂದು ಕೆಲಸವನ್ನು ಇವ್ರು ಮಾಡ್ತಾ ಇಲ್ಲ, ನಿಲ್ಲಿಸಿಬಿಟ್ಟಿದ್ದಾರಲ್ಲೇ ಅಂತೇಳಿ. ಇದು ನಿಜವಾಗಿಯೂ ಒಂದು ರೀತಿಯಿಂದ ನಮ್ಮ ಸರ್ಕಾರಗಳು ತೋರುತ್ತಿರುವಂಥ ನಿರ್ಲಕ್ಷ್ಯತನ ಕಂಡು ಬರ್ತದೆ. ಯಾಕಂದರೆ ಮೇನ್ ಈ ರಾಜ್ಯದಿಂದ ಯಾವ ಕಾರಣಕ್ಕೆ ಹೋಗಿದ್ದಾರಪ್ಪ ಅವರು, ಇಲ್ಲಿಯ ಶೋಷಣೆ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡೋಕ್ಕೆ ಗನ್ ಹಿಡ್ಕೊಂಡು ಹೋಗಿದ್ದಾರೆ. ಅದನ್ನ ನಾವು ಬಿಡಿಸ್ಬೇಕಾಗಿದೆ. ಅದು ಬಿಡಿಸ್ಬೇಕಾದ್ರೆ ಗಾಂಧಿವಾದದಲ್ಲೋ ಮತ್ತೆಲ್ಲೋ ಅವ್ರಿಗೆ ವಿಶ್ವಾಸ ಮೂಡಿಸಿ, ಮತ್ತು ನಿಮ್ಮ ಬದುಕು ಅಕ್ಕತಿಪಾದ ವಿಶ್ವಾಸ ಮೂಡಿಸ್ಬೇಕಲ್ಲ. ಈಗ ಬಂದವ್ರು ಬದುಕು ಚೆನ್ನಾಗಿತ್ತಪ್ಪ ಅಂತಂದ್ರೆ ಅವ್ರು ಉಳಿದವ್ರಿಗೆ ಹೇಳ್ತಾರೆ, ಇಲ್ಲ ಒಳ್ಳೇದಿತ್ತಪ್ಪ ಇಲ್ಲೇ ನೀವು ಬಂದು ಬಿಡ್ರಿ ಅನ್ನುವಂಥದ್ದು. ಹೀಗಾಗಿ ಸಹಜವಾಗಿ ನಕ್ಸಲಿಸಂ ಈ ದೇಶದಿಂದ ಈ ನಾಡಿನಿಂದ ಹೋಗುವ ಎಲ್ಲ ಅವಕಾಶಗಳು ಇದ್ದಾವೆ, ಇಲ್ಲಂತಲ್ಲ. ಅದು ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಅವ್ರಿಗೆ ಲಕ್ಷ ಕೊಡ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಈಗ ನೋಡ್ತಾ ಇದ್ದ ದಿನನಿತ್ಯ ಎದ್ದ ತಕ್ಷಣ ಮೂಡ ಹಗರಣ, ಆ ಹಗರಣ, ಈ ಹಗರಣ, ಹಗರಣಗಳು ಸಂತಿ. ಇವತ್ತು ತಮ್ಮನ್ನು ತಾವು ರಕ್ಷಣೆ ಮಾಡಿಸೋರಾಗ ಅಧಿಕಾರ ರಕ್ಷಣೆ ಮಾಡಿಸೋರು ಉದ್ದಾಡ್ತಾ ಇದ್ದಾರೆ. ಪ್ರತಿಯೊಂದು ಸರ್ಕಾರನೂ ಇದೆ, ತಮ್ಮನ್ನು ರಕ್ಷಣೆ ಮಾಡ್ಕೊಂಡ್ಕೊಳ್ಳೆ ಅಭಿವೃದ್ಧಿ ಕಾರ್ಯಗಳು ನಡೀತು ಹೋಗುವಂಥದ್ದು. ಅದರಲ್ಲೂ ಇದು ಭಾಳ ಮಹತ್ವದ ಇದು, ಯಾಕಂದರೆ ಈ ಜನ ಏನು ಹೋಗಿದಲ್ಲ, ಇವರು ಮೆಂಟಲಿ ಪೂರ್ತಿ ಅದಕ್ಕೆ ಅಡ್ಮೆಂಟ್ ಆಗಿ ಅಡಾಪ್ಟ್ ಆದಂಥವ್ರು. ಇಲ್ಲ ಇದು ಬಂದು ಕುಂದ ಪರಿಹಾರಪ್ಪ ಅಂತೇಳಿ ಈ ಹೊರಗೆ ಬಂದ ಘಟನೆಗಳು ನೋಡಿದ ತಕ್ಷಣ ಮತ್ತು ಅವ್ರು ರೋಡ್ ಶೋ ಹೋಗೋ ಸಾಧ್ಯತೆ ಭಾಳ ಇದ್ದಾವೆ. ಯಾಕಂದರೆ ಈ ಒಂದು ಜನ ಹೆಂಗಿರ್ತಾರಪ್ಪ, ಈ ನಕ್ಸಲ ಅಂತ ಜನ ಹೆಂಗಿರ್ತಾರೆ ಅಂದ್ರೆ ಬಡತನದಿಂದ ಬಂದಿರ್ತಾರೆ, ಕೆಳಜಾತಿಯಿಂದ ಬಂದಿರ್ತಾರೆ, ಉದ್ಯೋಗ ಇಲಾಖೆಗೆ ಬಂದಿರ್ತಾರೆ, ಇವೆಲ್ಲ ಕಾನೂನುಗಳು ಇರ್ತಾವೆ. ಇವೆಲ್ಲ ಇವತ್ತು ಹಿಡಿಯಿರೋದಿಲ್ಲ, ನಮಗೆ ಹೊರಗೆ ಬಂದಿವಪ್ಪ ನಮಗೇನು ಸಿಗಲಿಲ್ಲ ಅಂದಾಗ ಮತ್ತು ಅದರ ನ್ಯಾಯಾಲಯಗಳನ್ನು ಕಿರಿಕಿರಿ, ಪ್ರತಿ ಡೇಟ್ ಕೂಡ ಹೋಗಬೇಕು, ಡೇಟ್ಗೆ ಹೋಗಬೇಕು, ಹೋಗಿರಲಿಲ್ಲಪ್ಪ ಮತ್ತೆ ಅರೆಸ್ಟ್ ಮಾಡಂಟ. ಇವು ಸಹಿತ ಅಷ್ಟೇ ಅವ್ರು ಕಿರಿಕಿರಿ ಆಗಿದಾವೆ, ಆ ಚೆನ್ನಾಗಿತ್ತು ಯಾರ್ದವ್ರಿಗೆ. ಅದಕ್ಕೆ ಈ ನಮ್ಮ ಸರ್ಕಾರ ಇದ್ದು ಇವತ್ತು ಮೊದಲು ಮಾಡಬೇಕಾಗಿದ್ದೇನಪ್ಪ ಅಂದ್ರೆ ಅದನ್ನು ಸಲಹೆ ಕೊಡ್ತಾ ಇದ್ದಾರೆ ನಮ್ಮ ವಕೀಲ KP ಶ್ರೀಪಾಲ್ರವರು. ಮೊದಲು ವಿಶೇಷ ನ್ಯಾಯಾಲಯಗಳನ್ನು ನೇಮಿಸ್ರಿ, ಲಘು ಅವ್ರನ್ನ ಮುಗಿಸ್ರಿ. ಯಾಕಂದ್ರೆ ಒಬ್ರಿಗೆ ಇನ್ನೂ ಜಾಮೀನು ಸಿಕ್ಕಿಲ್ಲ ಒಬ್ಬ ಹೆಣ್ಮಗಳಿಗೆ, ಉಳಿದವ್ರು 14 ದಿನ ಅಂದರೆ ಜಾಮೀನು ಮೇಲೆ ಅಡ್ಡಾಡ್ತಾ ಇದ್ದಾರೆ. ಕೇಸ್ ಮುಗಿಬೇಕಲ್ರಿ, ಅದು ಹಂಗೆ ನಡೆದದ ಕೇಸ್ಗಳು ಹಂಗೆ ಡೇಟ್ ಮೇಲೆ ಡೇಟ್, ಡೇಟ್ ಮೇಲೆ ಡೇಟ್. ಮತ್ತು ನಮ್ಮ ನ್ಯಾಯಾಲಯಗಳು ಹಂಗೆ ಡೇಟ್ ತೊಗೊಂಡಿರ್ತಾರೆ. ಅವ್ರನ್ನ ಕಿಡಿದ ತಕ್ಷಣ ಇಲ್ಲಿ ನಮ್ಮ ಸಫಿಷಿಯೆಂಟ್ ಸಿಬ್ಬಂದಿ ಇಲ್ಲ, ಸಫಿಷಿಯೆಂಟ್ ನಮ್ಮ ನ್ಯಾಯಾಧೀಶರಿಲ್ಲ, ಹಾಗೆ ಹೀಗೆ ಅಲ್ಲಿ ಪ್ರಾಬ್ಲಮ್ಸು ಆಗಿಬಿಡ್ತಾವೆ. ಇವೆಲ್ಲ ಒಂದು ಹೆಂಗೆ ಚೈನ್ ಪ್ರಾಬ್ಲಮ್ ರೀ, ಒಂದರಿಂದ ಒಂದು ಇದಕ್ಕೆಲ್ಲ ನಾವು ಕಾರಣ, ನಮ್ಮ ಆಡಳಿತದ ಕಾರಣ. ಅದಕ್ಕೆ ನಮ್ಮ ಮ್ಯಾನ್ಮೇಲೆ ಹೇಳುತ್ತಿರುವಂಥದ್ದು ಏನಪ್ಪ ಅಂತಂದ್ರೆ, ಆಡಳಿತಗಾರರು ಪ್ರಾಮಾಣಿಕರಾಗಿ ಮತ್ತು ಜನರನ್ನು ಆದಷ್ಟು ಒಂದು ಉದ್ಯೋಗ ಹಚ್ಚುವಂಥ ಕೆಲಸ ಮಾಡಿದರೆ ಈ ನಕ್ಸಲಿಸಂ ಅನ್ನೋದು ಬೆಳೆಯೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ.
ದುಡಿದಕ್ಕೆ ತಕ್ಕಂಥ ಪೇಮೆಂಟ್ ಬೀಳುವಂಗೆ ಆಯ್ತಪ್ಪ ಅಂತಂದ್ರೆ, ಆಗ್ಲಿಕ್ಕೆ ಆಯ್ತಪ್ಪ ಅಂತಂದ್ರೆ, ನಿಶ್ಚಿತವಾಗಿ ಜನನು ಹೌದಪ್ಪ ಇದು ಸರಿ ಅದ ಅನ್ನುವಂಥ ವಿಚಾರಕ್ಕೆ ಬಂದಿಲ್ಲುವಂಥ ಸಾಧ್ಯತೆಗಳಾಗ್ತಾ ಇದ್ದಾವೆ. ಅದಕ್ಕೆ ಈ ನೆಲೆಯಲ್ಲಿ ನಮ್ಮ ಬಂಜಗಿರಿ ಜಯಪ್ರಕಾಶ್ ಆಗಿರ್ಬೋದು, ಅದರ ಸದಸ್ಯರವರು, ಈ ಒಂದು ನಕ್ಸಲ್ ಶರಣಾಗತಿ ಮತ್ತು ಪುನರ್ ಸಮಿತಿ ಸದಸ್ಯರವರು, ಅವರಿದ್ದಂಥವ್ರು ಏನಪ್ಪ ಅಂತಂದ್ರೆ, ಈ ಒಂದು ಸಶಸ್ತ್ರ ಕ್ರಾಂತಿ ಮಾಡಬೇಕಂತಿದ್ದಂಥವ್ರನ್ನ ಏನಪ್ಪ ಅಂತಂದ್ರೆ ಕ್ರಾಂತಿ ಮಾರ್ಗ ತ್ಯಜಿಸಿ ಕಾನೂನಿನ ವ್ಯಾಪ್ತಿಯಲ್ಲಿ ಹೋರಾಟ ನಡೆಸಲು ಭೂಗತ ಮಾವೋವಾದಿಗಳಿಗೆ ಮನವರಿಕೆ ಮಾಡುತ್ತಿದ್ದೇವೆ. ಇಷ್ಟಾದ ಪ್ರಯತ್ನ ನಡೆಸಿದರು ಅವರು. ಇಲ್ಲ, ನೀವು ಭೂಗತಾಗೆ ಹೋರಾಟ ಮಾಡೋಗಿದ್ದು, ನೀವು ನಮ್ಮ ಜೊತೆಗಿರ್ರಿ ಬಿಡ್ರಿ ಅಂತಂದ್ರೆ, ಕ್ರಾಂತಿಗಿರಿ ನಾವು ಮಾಡೋಕ್ಕಿದ್ದೀವಿ, ಕನ್ವಿನ್ಸ್ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ವಿ ಗಾಂಧಿ ವಾದವನ್ನು ಮಾಡ್ತಿರೋ. ಆದರೆ ಈ ಸಂದರ್ಭದಲ್ಲಿ ಒಂದಿಷ್ಟೇನು ಅನುಕೂಲಗಳು ಸರ್ಕಾರ ಮಾಡಬೇಕಂತ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಮತ್ತು ಈ ಪ್ಯಾಕೇಜ್ ಘೋಷಣೆ ಮಾಡೋದು ಅದು ಮರೆತು ಬಿಡೋದು ಆಗಬಾರ್ದು ಅನ್ನುವಂಥದ್ದನ್ನು, ಇದನ್ನು ಇವತ್ತು ಬಹಳ ಅವಶ್ಯವಾಗಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಈ ದಿಸೆಯಲ್ಲೇ ಒಂದು ಹೆಜ್ಜೆ ಇಡಬೇಕು ಅಂತ. ಈಗಾಗಲೇ ಇಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಅವರು ಸ್ಪಂದಿಸಿದ್ದಾರೆ ಇಲ್ಲಂತಲ್ಲ, ಆದರೂ ಯಾವುದೋ ಸಂದರ್ಭದಲ್ಲಿ ಕೈಗಳಿಗೆಯಲ್ಲೇ ಏನೇನೋ ಒಂದಿಷ್ಟು ತಪ್ಪುಗಳಾಗಿದ್ದಾವೆ, ತಪ್ಪು ನಡೆದು ಹೋಗಿಬಿಟ್ಟಿದೆ. ಮುಡ ಹಗರಣದ್ದಾಗಿರ್ಬೋದು, ಅಥವಾ ನಮ್ಮ ವಾಲ್ಮೀಕಿ ಹಗರಣದಾಗಿರ್ಬೋದು, ವಾಲ್ಮೀಕಿ ಒಂದು ವ್ಯವಹಾರದಾಗಿರ್ಬೋದು, ಹಿಂಗೆ ಅನೇಕ ಇವತ್ತು ಘಟನೆಗಳು ಇವ್ರ ಮುಂದೆ ಧುತ್ತದ್ದು ಬಂದು ನಿಂತಿದ್ದಾವೆ. ಹೀಗಾಗಿ ಕಡೆಗೆ ಲಕ್ಷ ಹಾಕದ ಉಳಿಯುವಂಥ ಸಾಧ್ಯತೆಗಳು ಇದ್ದಾವೆ, ಉಳಿತಾವೆ. ಅದಕ್ಕೆ ಈಗ ಅದೆಲ್ಲದರ ನಡುವನ ಈ ಒಂದು ಸಮಸ್ಯೆ ಮೂಲ ಸಮಸ್ಯೆ, ಅದು ಮೂಲಭೂತ ಸಮಸ್ಯೆ. ಯಾಕಂತಂದ್ರೆ ಇದು ನಮ್ಮಿಂದ ಹೋಗ್ಬೇಕಾಯ್ತಪ್ಪ ಅಂದ್ರೆ, ನಮ್ಮ ರಾಜ್ಯದಿಂದ ಇದಕ್ಕೆ ತೋಗ್ಬೇಕಾಯ್ತಪ್ಪ ಅಂದ್ರೆ ಸರ್ಕಾರ ಇನಿಷಿಯೇಟ್ ಮಾಡಬೇಕು ಇದನ್ನು. ಯಾಕಂದರೆ ಅವರು ಸರ್ಕಾರದ ವಿರುದ್ಧ ಹೋರಾಟ ಶುರು ಮಾಡಿದ್ದಾರೆ. ಇಲ್ಲ, ಈ ಸರ್ಕಾರಗಳು, ಈ ಪ್ರಜಾಪ್ರಭುತ್ವ ಸರ್ಕಾರಗಳು ಇವೆಲ್ಲ ನಮಗೇನು ಮಾಡಿಕೊಡ್ಲಿಕ್ಕಿಲ್ಲ, ನಮ್ಮನ್ನು ನಾಶ ಮಾಡ್ತಾವ ಅನ್ನೋದು ಅವ್ರ ತಲೆಯಲ್ಲದ ಭ್ರಮೆಗಳಿದ್ದಾವೆ. ಹೇಳ್ತಾರೊಂದು ಮಾಡ್ತಾರೊಂದು ಮಾಡೋದಿಲ್ಲ ಇವರು ಅನ್ನುವಂಥದ್ದು. ಅದಕ್ಕೆ ಸಾಕ್ಷಿ ಪೈಲಾ ಪ್ಯಾಕೇಜ್ ಘೋಷಣೆ ಮಾಡಿದ್ದು ಇನ್ನೂ ಕೊಟ್ಟಿಲ್ಲ ಅನ್ನೋದು ಸಹಿತ ಇವತ್ತು ಅವ್ರಿಗೆ ಗಾಬರಿಗೊಳಿಸುವಂಥ ಅಂಥವದಾವೆ. ಜೊತೆಗೆ ಕೋರ್ಟಿಗೆ ಅಲದರಿದು ಮನುಷ್ಯನ ಭಾಳ ನಿರಾಶೆ ಮಾಡಿಸ್ತದ್ರಿ. ಯಾಕಂದರೆ ಎಲ್ಲ ಸಮಸ್ಯೆಗೆ ಮೂಲ ದುಡ್ಡನ ಅನ್ನೋದು ಈಗಾಗಲೇ ಸಾಕಷ್ಟರ ನಮ್ಮಲ್ಲಿ ಚರ್ಚೆನೂ ಮಾಡಿದ್ವಿ ನಾವು. ಆ ದುಡ್ಡೇ ಇಲ್ಲಪ್ಪ ಅಂತಂದ್ರೆ ಪಾಪ ಅವರೆಲ್ಲ ಏನು ಮಾಡಬೇಕು, ಏನು ಮಾಡೋಕ್ಕೆ ಸಾಧ್ಯ ಅದ? ತಮ್ಮ ಮಕ್ಕಳನ್ನ ಕಲಿಸ್ಬೇಕು, ಓದಬೇಕು, ತಮ್ಮ ಹೊಟ್ಟೆ ತುಂಬಿಸ್ಕೋಬೇಕು, ಮತ್ತೇನು ಮಾಡಬೇಕು? ಇದ್ರ ಕೆಲವರು ಮದುವೆನೂ ಆಗಿಲ್ಲ, ಮದುವೆಯಾಗಿ ಬಾಳೆ ಕಲಿಸ್ಬೇಕು. ಈಗ 2015 ಹಂಗೆ ಉಳ್ಕೊಂಡು ಬರ್ಲಿಕ್ಕಂತಂದ್ರೆ ಏನೊಂದಿಷ್ಟು ಆರಂಭದಲ್ಲಿ ಸಿನಿಮ ಕೊಟ್ಟರು. ಮತ್ತು ನಮ್ಮ ಸರ್ಕಾರಗಳಾಗಲಿ ನಮ್ಮಲ್ಲೇ ಆಗಲಿ ಆರಂಭ ಶುರುತ್ತು ಭಾಳ ಇರ್ತದ್ರಿ, ಭಾಳ ಮಾತಾಡೋದು, ಭಾಳ ಮಾತಾಡೋದು. ಆದರೆ ದಿನ ಹೋದಂಗೆ ದಿನ ಹೋದಂಗೆ ಗೊತ್ತಾಗಲಿಕ್ಕೆ ಇದು ಕಷ್ಟದಪ್ಪ, ಇದು ಕಷ್ಟದಪ್ಪ ಅನ್ನುವಂಥ ಮಾತನ್ನು. ಅದಕ್ಕಾಗಿ ಇವತ್ತು ನಾವಿದ್ದಂಥವ್ರ ಬಹಳ ಎಚ್ಚರಿಕೆಯಿಂದ ಈ ನಮ್ಮ ಸರ್ಕಾರ ಈ ಸಮಸ್ಯೆಗೆ ಪರಿಹಾರ ಹುಡುಕ್ಬೇಕಾಗಿದೆ. ಅವ್ರಿಗೇನಿಲ್ಲರಿ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಮೈಂಡ್ನಲ್ಲಿ ಹೇಳ್ತಾ ಇದ್ದೀನಿ. ಅದನ್ನು ಉದ್ಯೋಗ ಸೃಷ್ಟಿ ಮಾಡೋದು ಎಲ್ಲಿಪ್ಪ? ಅವ್ರೇನಪ್ಪ ನಮಗೆ ಇಂಜಿನಿಯರಿಂಗ್ ಬೇಕು, ಅಂಥ ಜಾಬ್ ಬೇಕು, ಇಂಥ ಜಾಬು ಅಲ್ಲ. ಅವ್ರು ಮಿನಿಮಮ್ ತಿಂಗಳಿಗೆ ಅವ್ರ ಮನಿ ನಡೆಯುವಷ್ಟು ಅವ್ರಿಗೆ ಬದುಕೋದಕ್ಕೆ ಅನುಕೂಲ ಆಗುವಂಥ ಉದ್ಯೋಗ ಸೃಷ್ಟಿ ಮಾಡಬೇಕು. ಅದು ಯಾವುದು ಸಾಕಷ್ಟು ಇಲ್ಲ. ನಿಮ್ಮ ಮೇಲ್ಮೇಲೆ ಹೇಳ್ತಾ ಇರೋದು ಕೃಷಿ ಬಗ್ಗೆ ನಿಮ್ಗೆ ಒತ್ತು ಕೊಟ್ಟು ಹೇಳ್ತಾ ಇರೋದು ಕೃಷಿ. ಅವ್ರ ಪಾಪ ಕಾಡಿನಲ್ಲಿ ಬೆಳೆದಂಥವ್ರು, ನಾಡಿನಲ್ಲಿ ಬೆಳೆದಂಥವ್ರು, ಈ ನಾಡಿನ ಒಂದು ಶೋಷಣೆಗೆ ಒಳಗಾಗೋ ಇಲ್ಲಿ ಮೇಲ್ ವರ್ಣಿಗೋ ಮೇಲ್ ವರ್ಗೀಯ ಜನ ಶೋಷಣೆ ಮಾಡಿದ್ದಾಗ ಅದನ್ನು ಹೊಳೆ ಮಾತಾಡ್ತಾರೆ. ನಮ್ಮ ಶೋಷಣೆಗೆ ಒಳಗಾಗಿದ್ರಿ, ನಾವು ಶೋಷಣೆ ಒಳಗಾಗಿದ್ವಿ. ಯಾಕೆ ಶೋಷಣೆ ಒಳಗಾದ್ರಿ? ದುಡ್ಡಿಲ್ಲದ ಕೂಡ ಹೇಳಿದ ಕೆಲಸ ಮಾಡಬೇಕು. ಹೇಳಿದ ಕೆಲಸ ಮಾಡಿದ್ರು ಪೇಮೆಂಟ್ ಮಾಡದೇ ಇದ್ದಾಗ, ಕೊಡದೇ ಇದ್ದಾಗ ಸಹಜವಾಗಿ ಮನುಷ್ಯನೆಲ್ಲ ರೊಚ್ಚ ರೋಷ ಬರುವಂಥದ್ದು ಸಾಮಾನ್ಯ ಅದು. ಹೀಗಾಗಿ ಈ ರೊಚ್ಚ ರೋಷನ ತಪ್ಪು ಹೆಜ್ಜಿಟ್ಟಂಥ ಜನರನ್ನ ನೀವು ಉದ್ಯೋಗಕ್ಕಾಯ್ತಪ್ಪ, ನೀವು ಬದುಕುವಷ್ಟು ನಾವು ಕೊಡ್ತೀವಿ ಮಾಡ್ತೀವಿ ಅನ್ನುವಂಥ ಉದ್ಯೋಗ ಸೃಷ್ಟಿ ಮಾಡಿದರೆ ಖಚಿತವಾಗಿ ಈ ಸಮಸ್ಯೆ ಹೋಗಿಬಿಡ್ತದಂತ. ಯಾವುದೇ ದೇಶದಲ್ಲಿ ಈ ಸಂತ ಸಮಸ್ಯೆಗಳು ಇದೇ ಕಾರಣ ರೀ, ಮೇನ್ ಕಾರಣ ಇದು. ಆದರೆ ಕುಟುಂಬ ಆದಮೇಲೆ ಮುಂದೆ ಅವ್ರು ವೈಯಕ್ತಿಕ ಆಡ್ತಿರ್ತಾರೆ, ಮಾಡಿದ ಎಲ್ಲರ ಮನೆಯಲ್ಲಿ ಜಗಳ ಇರೋದ, ಪ್ರೀತಿ ಇರೋದ, ವಿಶ್ವಾಸ ಇರೋದು, ಆಮದು ಬೇರೆ. ಆದರೆ ಮೊದಲು ಬದುಕೋದಕ್ಕೆ ಅವಕಾಶ ಇಲ್ಲ ಅಂದಾಗ ಆ ಜನ ರೊಚ್ಚಿಗೇಳೋದು ಸರಿ ಸಾಮಾನ್ಯ. ಸರಿ ಸಾಮಾನ್ಯನ ಒಂದು ದೊಡ್ಡ ಲಕ್ಷಣ ಇದು. ಅದಕ್ಕಾಗಿ ಇವತ್ತು ಸಿದ್ದರಾಮಯ್ಯನವರು ಈ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿ ಏನು ಶಿಫಾರಸು ಮಾಡಲಿಕ್ಕಿರ್ತದೆ, ಮೊದಲು ಅವ್ರ ಮೇಲೆ ನಿಂತ ಕೇಸ್ಗಳನ್ನು ಹಿಂದಿರ್ತಕ್ಕವ್ರು, ಇಲ್ಲ ಜಲ್ದಿ ಒಂದು ವಿಶೇಷ ನ್ಯಾಯಾಲಯ ನೇಮಿಸಿ ಅವ್ರಿಗೇನು ಶಿಕ್ಷೆ ಕೊಡಿಸೋಯ್ತು, ಮತ್ತೇನು ಮಾಡೋದು ಮಾಡಿಸಿ ಅವ್ರನ್ನ ಮೇನ್ ಸ್ಟ್ರೀಮ್ಗಳು ಜನರ ಮಧ್ಯೆ ತರೋದು ಭಾಳ ಮುಖ್ಯ ಅದ. ಮತ್ತು ಇವತ್ತು ಅದು ದೊಡ್ಡ ಪ್ರಮಾಣದಲ್ಲಿ ಒಂದು ಆಗ್ತಿತ್ತು ಏನೋ ಈ ಒಂದು ಸಂದರ್ಭದಲ್ಲಿ. ಈ ನಮ್ಮ ಗೌರಿ ಲಂಕೇಶ್ವರ ಹತ್ಯೆ ಆಗಿದ್ದು, MM ಕಲಬುರಗಿ ಅವ್ರ ಹತ್ಯೆ ಆಗಿದ್ದು, ಇದು ಭಾಳ ಹಿನ್ನಡೆ ಆದಂಗೆ ಆಗೋಗ್ಬಿಡ್ತು. ಅದರಲ್ಲೂ ಗೌರಿ ಲಂಕೇಶ್ ಅವರು, ಗೌರಿ ಲಂಕೇಶ್ ಅವರು ಒಂದು ಮೂಮೆಂಟೇ ಶುರು ಮಾಡಿದ್ದವರು ತಮ್ಮ ಪತ್ರಿಕೆ ಮೂಲಕ. ಅವ್ರನ್ನೆಲ್ಲ ಮೇನ್ ಸ್ಟ್ರೀಮ್ ತರಬೇಕು, ಅವರೆಲ್ಲ ಅಂಬೇಡ್ಕರ ವಾದಿಗಳು, ಗಾಂಧಿ ವಾದಿಗಳು, ಅವ್ರಿಗೆ ಪಾಪ ಬದುಕು ಕೊಡಬೇಕು, ನಾವು ಏನಾದರೂ ಹೋರಾಟ ಮಾಡಬೇಕು ಅಂತ ಭಾಳ ಹೋರಾಟ ಮಾಡಿರೋರು ಈ ಜನರ ಸಲುವಾಗಿ. ಇದೆಲ್ಲ ಬಿದ್ದ ಜನನೂ ಇವರು ಎಲ್ಲ ನೆಕ್ಸ್ಟ್ ಲೈಡ್ ಅವ್ರು ಹೆಚ್ಚಿಗೆ ಹೆಚ್ಚು ಕಡಿಮೆ ಎಲ್ಲ ಬಡ ಜನ, ಅದ್ರ ಜೊತೆಗೆ ಕೆಳಜಾತಿಗಳ ಜನ, ಇವರೆಲ್ಲ ಭಾಳ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಯಾಕಂದರೆ ಯಾವ ಅವಕಾಶ ಇಲ್ಲದಾಗ ಅನಿವಾರ್ಯವಾಗಿ ಗಾಡಿ ಹೆಚ್ಚಿದಾಗ ಏನಪ್ಪ ಅಂದ್ರೆ ಹೋರಾಟ ಮಾಡಬೇಕು ಅನ್ನುವಂಥ ಮನೋವೃತ್ತಿಯಲ್ಲಿ ಬೆಳೆದಿರ್ತದೆ. ಹೀಗಾಗಿ ಬಡವ್ರ ಮಕ್ಕಳು ಇವತ್ತು ಸೆಂಕ್ಸೈಟ್ ಆಗಿರ್ತಾರೆ, ಬಡವ್ರ ಮಕ್ಕಳು ಇವತ್ತು ಶ್ರೇಣಿ ದರ್ಶಿ ಇರ್ತಾರೆ, ಬಡವ್ರ ಮಕ್ಕಳಪ್ಪ ಪೊಲೀಸ್ ಆಗಿರ್ತಾರೆ, ಇವೆಲ್ಲ ಇಂಥ ಇಲಾಖೆಗಳಲ್ಲಿ ಯಾರು ಬರೋರು? ಬಡವ್ರ ಮಕ್ಕಳು. ಅದೇ ಎಸ್ ಪಿ ಗಿಸ್ಪಿ ಆದ ಮತ್ತೆ ಬೇರೆ, ದೊಡ್ಡ ದೊಡ್ಡವ್ರ ಮಕ್ಕಳು ಬರ್ತಿರ್ತಾವೆ, ಎಕ್ಸಾಮ್ ಇರ್ತವೆ, ಮತ್ತೆ ಪಾಸ್ ಮಾಡ್ತಾರೆ. ಅದು ಸಾಮಾನ್ಯ ಪೊಲೀಸರು
ಎಲ್ಲ ಬಡಬಡ್ತ ಎಸ್ ಎಲ್ ಸಿನೋ ಏಟ್ತೋ ನೈನ್ತೋ ಟೆಂತೋ ಪಿ ಯುಜಿನೋ ಕಲ್ತಿರ್ತಾರೆ ಮಕ್ಕಳ. ಅದೇ ಕಾಲಿಗೆ ಈ ಒಂದು ಏನು ಸಿಗುವುದಿಲ್ಲ ಅಂದಾಗ ಬಂದು ಕೊಟ್ಟು ಹೋರಾಟ ಮಾಡೋಕೆ ಹೆಚ್ಚಿನ ಕೆಲವು ಮಂದಿ ಇದ್ದಾರೆ ಇಲ್ಲಿ ನೆಕ್ಸ್ಟ್ ಐಟ್ರು. ಅದು ನೋಡಿಲ್ಲ ಏ ನಮ್ಮ ಹೊಟ್ಟೆ ಮಂದಿ ಪಾಪ ಎಲ್ಲ ಒಳ್ಳೆ ಮನೆ ಆಗ್ತದೆ ಈ ವ್ಯವಸ್ಥೆ ಕಿತ್ತಾಕೊಳ್ತದಾಗ ಪಾಪ ಅದಕ್ಕೆ ಬೆಲೆಯಾಗಿ ಎಷ್ಟೋ ಮಕ್ಕಳು ಕಾಡಿಗೆ ಸುತ್ತಾಕ್ತಾಡ ಇರ್ತಿದ್ದಾರೆ, ಅರ್ಧ ಮೃತ ಕಲ್ತಿರ್ತಾರೆ, ಪೂರ್ಣ ಜ್ಞಾನ ಬಂದಿರೋದಿಲ್ಲ. ಈಗ ಪೂರ್ಣ ಜ್ಞಾನ ಬಂದವರಿಗೆ ಚಲೋ ಏನಪ್ಪ ಅಂತಂದ್ರೆ ಉನ್ನತ ಶಿಕ್ಷಣ ಮಾಡಿದವರು ಸಹ ಅವರು ತಪ್ಪು ಮಾಡ್ತಾ ಇರ್ತಾರೆ. ಯಾಕೆ ಹೊರಗೆ ಅವಕಾಶ ಸಿಗೋದಿಲ್ಲ, ಅವ್ರಿಗೆ ಮೆರಿಟ್ ತಕ್ಕಂಥ ಅವಕಾಶ ಸಿಗೋದಿಲ್ಲ. ನಾ ಇಷ್ಟು ಮೆರಿಟೋರಿಯಸ್ ಅದೇ ನನಗೆ ಯಾರು ದಾದ್ ಮಾಡ್ತಾ ಇಲ್ಲ, ಯಾರು ಕಿಮ್ಮತ್ ಕೊಡ್ತಾ ಇಲ್ಲ ಅನ್ನೋಂಥ ಮನಸ್ಸಿಗೆ ಬಂದ ಕೂಡ ಅವರು ಸಹಿತ ರಿವೋಲ್ಟ್ ಆಗಿ ನಿಲ್ಲುವಂತ ನೋಡ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ಆ ಒಂದು ನಮ್ಮ ಗೌರಿ ಲಂಕೇಶ್ ಅವರು ಭಾಳಷ್ಟು ಎಫರ್ಟ್ ಮಾಡಿದ್ದಾರೆ. ಅದನ್ನು ಸ್ವತಃ ಅವ್ರು ನಕ್ಸಲ್ ಎಲ್ಲೆಲ್ಲಿದ್ದರು ಅವ್ರು ಏರಿಯಾದ್ರ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡುವಂಥ ದೊಡ್ಡ ಪ್ರಯತ್ನ ಮಾಡಿದರು. ಅವ್ರ ಜೊತೆಗೆ ನಮ್ಮ ಬಂಜಗಿರಿ ಜಯಪ್ರಕಾಶ್ ಆಗಿರ್ಬೋದು, ಇನ್ನುಳಿದವ್ರು ಆಗಿರ್ಬೋದು, ಕೆ ಮಲ್ಲು ಸಿದ್ದಪ್ಪನಂಥವ್ರು ಆಗಿರ್ಬೋದು, ಇನ್ನೂ ಭಾಳ ಜನ ಇದ್ದಾರಲ್ಲ, ಅವರು ಸಹಿತ ಹೌದಪ್ಪ ನಮ್ಮ ಮೇನ್ ಸ್ಟ್ರೀಮ್ ತರಬೇಕು ಅಂತ. ಅದು ಸಿದ್ದರಾಮಯ್ಯಗೂ ಆಸಕ್ತಿ ಅವತ್ತಿಗೋದ ಇವತ್ತಿಗೋದ, ಯಾಕಂದರೆ ಅವರು ಕೆಳವರ್ಗದಿಂದ ಬಂದಂಥವ್ರ ಮಾಲೀಕ, ಅವ್ರಿಗೂ ಇವ್ರನ್ನ ತರಬೇಕಂತ ಬರ್ ತರಬೇಕಂತ ಮನಸ್ಸಿದ್ರೆ ಅಲ್ಲ, ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಕಾರ್ಯ ತರಬೇಕಾದ್ರೆ ಅದಕ್ಕೊಂದು ವ್ಯವಸ್ಥೆ ಮಾಡಲೇಬೇಕಂತ. ಅದಕ್ಕೆ ಈ ಒಂದು ನಕ್ಸಲ್ ಸರಣಾಗತಿ ಪುನರ್ವಸತಿಗೆ ಅವ್ರೇನು ಸಲಹೆ ಕೊಡ್ತಾ ಇದ್ದಾರೆ ಅವ್ರನ್ನ ಪೂರ್ಣ ತೆಗೆದುಕೊಂಡು ಆ ದಿಶೆಯಲ್ಲೇ ಈ ಒಂದು ಹೋರಾಟಕ್ಕೆ ಏನು ಮಾಡ್ತಾ ಇದ್ದಾರೆ ಇವರಿಗೆ ಒಂದು ಬದುಕನ್ನು ಕೊಡುವಂಥ ಕೆಲಸವನ್ನು ಸರ್ಕಾರ ಆದಷ್ಟು ಶೀಘ್ರ ತೀವ್ರ ತೆಗೆದುಕೋಬೇಕಾಯಿತು. ತೆಗೆದುಕೊಂಡ್ರೆ ಎಷ್ಟೋ ಬೇಕಷ್ಟು ಒಂದು ಹಂತಕ್ಕೆ ಈ ಒಂದು ಏನಪ್ಪ ಅಂತಂದ್ರೆ ಇಲ್ಲಿಯ ಒಂದು ಹೋರಾಟಗಳನ್ನು ನಾವು ಕರಿತೀವಿ, ಇವು ಒಂದು ತಹಬಂದಿಗೆ ತರಬಾರ್ದು ಅಥವಾ ನಿಲ್ಲಿಸ್ಬೋದು ಅಂತೇಳಿ ಒಂದು ಸಾಮಾನ್ಯ ನಂಬಿಕೆ. ಆದರೆ ಇದನ್ನು ಏನಾಗಿದೆಪ್ಪ ಅಂತಂದರೆ ಈ ವಿಶೇಷ ಏನು ನ್ಯಾಯಾಲಯಗಳಿದ್ದಾವ, ಈ ವಿಶೇಷ ನ್ಯಾಯಾಲಯಗಳನ್ನ ನೇಮಿಸೋದ್ರಿಂದ ಅನೇಕ ಸಮಸ್ಯೆಗಳು ಸಲಹೆಗಳಿಡ್ತಾವೆ. ಅವ್ರ ಮೊದಲಂದ್ರೆ ಅವ್ರಿಗೆ ಮೇಲ್ಮೇಲೆಗೆ ಇದ್ದಂಥ ಇದು ಸಲಹೆ ಕೊಡೋದ್ರಲ್ಲಿ ಭಾಳ ಮಹತ್ವದ. ಯಾಕಂದರೆ ಕೋರ್ಟ್ ಕೇಸ್ ಇದ್ದಾಗ ಹೋಗಬೇಕು, ಭೇಟಿ ಆಗಬೇಕು, ವಕೀಲನಿಟ್ಟರೆ ವಕೀಲ ದುಡ್ಡು ಕೊಡೋ ಶಕ್ತಿ ಇರ್ತಿರೋದಲ್ಲ, ಗೌರ್ಮೆಂಟ್ ವಕೀಲರುಗಳು ಬರ್ತಾ ಇರೋದಿಲ್ಲ, ಅವರು ಏನೋ ಒಂದು ಆರಾಮ ಅಂತ ಶುರು ಮಾಡ್ತಾರೆ, ನಂತರ ದೀರ್ಘಕಾಲ ಹೇಗೈತೆ ಅವರು ಹೇಳ್ದಾಡ್ತಾರೆ, ಅನೇಕ ಸಮಸ್ಯೆ ಅವ್ರಿಗೂ ಬರಲಿಕ್ಕೆ ಆಗ್ತಾ ಇರೋದಿಲ್ಲ, ಅಡ್ಡಾಡೋ ಶಕ್ತಿ ಇರ್ತಿರೋದಲ್ಲ, ದುಡ್ಡು ಇರ್ತಿರೋದಲ್ಲ, ಇವೆಲ್ಲರೂ ಕಾರಣಗಳಾಗ್ತಾವೆ. ಅದಕ್ಕೆ ಅದ್ರ ಜೊತೆಗೆ ಮತ್ತು ಅಲ್ಲಿ ಈಗಾಗಲೇ ಒಂದು ಅಂಡರ್ಗ್ರೌಂಡ್ ಅಂತೀವಿ ನಾವು, ಒಂದೇನೋ ಗುಪ್ತವಾಗಿ ಒಂದು ಮೂಮೆಂಟ್ ಅದಾವೆ, ಅವ್ರನ್ನ ನಾವು ಮೊಳಗೆ ತೋಬೇಕಾಗಿತ್ತಪ್ಪ ಅಂದ್ರೆ ಇವ್ರ ಬದುಕನ್ನು ನೋಡ್ತಿರ್ತಾರೆ ದೂರ ಕೂತ್ಕೊಂಡು. ಈಗ ಅದ್ರದ್ದು ಏನಾಗಿತ್ತು, ಅವ್ರ ಪರಿಸ್ಥಿತಿ ಯಾವ ರೀತಿ ಐತಿ, ಇವನ್ನ ಎಲ್ಲನೂ ಗಮನಿಸ್ಕೊಂಡು ನಾವು ಒಂದೊಂದು ಹೆಜ್ಜೆ ಇಟ್ಟಿದ್ರೆ ಭಾಳ ಉತ್ತಮ ಆಗ್ತದೆ. ಅದರ ಕಾರಕ ನಮ್ಮ ಸಿದ್ದರಾಮಯ್ಯನವರು ಹಿಂದೆ ಶುರು ಮಾಡಿದ್ದಾರೆ, ಆರಂಭ ಮಾಡಿದ್ದಾರೆ. ಇದಕ್ಕೊಂದು ಒಳ್ಳೆಯ ಅಂತ ಹೇಳಿ ಸಾಧ್ಯದಷ್ಟು ಮಟ್ಟಿಗೆ ನಕ್ಸಲರನ್ನು ಮೇನ್ ಸ್ಟ್ರೀಮ್ ತಂದ. ಇಲ್ಲಿ ನೀವು ಹೋರಾಟ ಮಾಡಿ ಪೈನ ಹೋರಾಟ ಮಾಡೋರಿದ್ರೆ ಗಾಂಧೀಜಿ ಅಹಿಂಸಾ ತತ್ವದ ನೆಲೆಗಟ್ಟಿನಲ್ಲಿ ಸತ್ಯಾಗ್ರಹ ನೆಲೆಗಟ್ಟಿನಲ್ಲಿ ಮಾಡ್ರಿ ಅಂತೇಳಿ ಆಶ್ವಾಸನೆ ಕೊಟ್ಟ, ನಾವು ನಿಮಗ ಬೆನ್ನೆಲುಬಾಗಿ ನಿಲ್ತೀವಿ, ನಿಮ್ಮ ಬದುಕಿಗೆ ಒಂದು ಹೊಸ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೆ. ಅದಕ್ಕೆ ನಾನು ಈಗಾಗಲೇ ಹೇಳಿದ್ದು ನಿಮಗೆ ಅಗ್ರಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ಆದಂಥ ಉದ್ಯೋಗಗಳಿಗೆ ಹೆಚ್ಚು ಆಸ್ಪದ್ರೆ ಕೊಟ್ಟ ಅವರೆಲ್ಲರೂ ಈ ಥರ ಇನ್ವಾಲ್ವ್ ಆಗುವಂಥ ಒಂದು ಸಾಹಸವನ್ನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡಿದರೆ ಭಾಳ ಉತ್ತಮ. ಆ ದೇಶದಲ್ಲಿ ನಮ್ಮ ಬಂಜಗಿರಿ ಆಗಿರ್ಬೋದು, ಅವ್ರ ಜೊತೆಗಾರರಾಗಿರ್ಬೋದು, ಅವರು ಸಹಿತ ಈ ಒಂದು ಪುನರ್ವಸತಿ ಸಮಿತಿ ಶಿಫಾರಸನ್ನು ನೆನಪಿಟ್ಟುಕೊಂಡು ಅವರೆಲ್ಲರೂ ಕೊಡ್ಕೊಂಡು ಪ್ರಯತ್ನ ಮಾಡಿದರೆ ನಿಶ್ಚಿತವಾಗಿಯೂ ಈ ಒಂದು ದೊಡ್ಡ ಸಮಸ್ಯೆ ಇರುತ್ತೆ ಈ ನಾಡಿಗೆ ಮತ್ತು ಈ ದೇಶಕ್ಕೆ, ಇದನ್ನು ಅಪ್ರೂಟ್ ಮಾಡೋಕ್ಕೆ ಸಾಧ್ಯ, ಕಿತ್ತುಗಿಲಿಕ್ಕೆ ಸಾಧ್ಯದ ಅಂಥೇಳಿ ನಮಗೂ ಭಾಳಷ್ಟು ಅನಿಸಿದೆ. ಸರ್ಕಾರಗಳು ಕಾಳಜಿ ವಹಿಸ್ತಾಯಿಲ್ಲ, ಮತ್ತು ಇದು ಬಂದ ಬಿ ಜೆ ಪಿ ಸರ್ಕಾರದ ಬಗ್ಗೆ ಕಾಳಜಿನೂ ಮಾಡಲಿಲ್ಲ, ಮಾತುಕತೆ ಮೂಲಕ ಬಗೆಹರಿಸುವಂಥದ್ದು ಎಲ್ಲದಕ್ಕೂ ಗುಂಡನ ಪರಿಹಾರ ಅಂತ ಹೊಂದ್ಕೊಳ್ಳೆ ಸಹಜವಾಗಿ ಅದು ಮತ್ತಷ್ಟು ದೊಡ್ಡದಾಗ್ತಾ ನೋಡೋದು ಕಡಿಮೆ ಆಗಿಲ್ಲ, ಕಡಿಮೆ ಆದಂಗೆ ಅನಿಸ್ತಿರ್ತದೆ. ಬಟ್ ಮತ್ತೊಂದು ಸಡನ್ನಾಗಿ ಏನೋ ಒಂದು ನೋಡಿರಿ, ಈಗ ಕಳೆದ ಒಂದು 2-3 ದಿನದಲ್ಲೆಲ್ಲ 31 ಲಕ್ಷನ ಹೊಡೆದು ಉಳಿಸಿದ್ವಿ, 41 ಲಕ್ಷನ ಹೊಡೆದು ಉಳಿಸಿದ್ವಿ ಮಾಡಿದ್ವಿ ಅಂತ ಹೇಳಿಕೆ ಕೊಡ್ತಾ ಇರ್ತಾರೆ. ಆದರೆ ಆ ಒಂದು ಹೇಳಿಕೆಗಳಿಂದ ಎಷ್ಟು ಕಡಿಮೆ ಆಯ್ತು ನಮ್ಮಲ್ಲೇ ಅವ್ನ ಲೆಕ್ಕ ಮತ್ತೆ ಇರೋದಿದೆ. ಏ ಕಡಿಮೆ ಆಗಿದೆ ಅಂತ ಹೇಳಿದ್ರಾಗ ಮತ್ತೊಂದಿಷ್ಟು ಹೇಳೋ ಘಟನೆಗಳಾಗ್ತಾ ಇದ್ದಾವೆ. ಇದು ಕೇವಲ ಬಂದೂಕಿನಿಂದ ಸಾಲ್ವ್ ಆಗುವಂಥದ್ದಲ್ಲ, ಅವರ ಬದುಕಿಗೆ ಆರ್ಥಿಕ ಭದ್ರತೆ ಸುಭದ್ರತೆ ನೀಡಿ ಅವ್ರಿಗೊಂದು ಏನಪ್ಪ ಅಂತಂದರೆ ಬದುಕೋದಕ್ಕೆ ಅನುಕೂಲ ಮಾಡಿಕೊಟ್ರೆ ನಿಶ್ಚಿತವಾಗಿ ನಕ್ಸಲಿಸಮ್ ಈ ದೇಶದಿಂದ ಹೋಗ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಈ ಒಂದು ಅತಿಯಾದಂತಹ ಈ ಹೋರಾಟದಿಂದಾಗಿ ಸಮಾಜ ಸ್ಥಿತಿಯನ್ನು ಸಹನ ಮಾಡ್ತಾರೆ, ಇವರು ಎಚ್ಚರ ಆಗಬೇಕಾಗಿದೆ ನಕ್ಸಲನ್ನು ಆ ದಿಶೆಯಲ್ಲಿ ಹೋಗಿದೆ ಮತ್ತು ಹೊಸ ಯುವ ಪೀಳಿಗೆಗೆ ಹೊಸ ವಿಚಾರ ಹೇಳಿ ಕೊಡ್ತಾ ಇಂಥ ಹಿಂಸಾ ಮಾರ್ಗವನ್ನು ಬಿಡಿಸಿದ್ರೆ ಭಾಳ ಉತ್ತಮ ಅಂತೇಳಿ ಭಾಳಷ್ಟು ಅನಿಸೋದು. ನೋಡೋಣ ಏನಾಗ್ತದೆ, ಸರ್ಕಾರ ಏನು ಮಾಡ್ತದೆ, ಸ್ವತಃ ನಕ್ಸಲರು ಏನು ತೀರ್ಮಾನ ಮಾಡ್ತಾರೆ ಅದ್ರ ಮೇಲೆ ಅದ. ನಾವಂತೂ ಈ ದಿಸೆಯಲ್ಲೇ 2 ಸಾವಿರದಷ್ಟೇ
ಬೇಡ್ರಪ್ಪ ನೀವು ಬಂದೂಕನ್ನು ಮೇನ್ ಸ್ಟ್ರೀಮ್ದಲ್ಲಿ ಬರ್ರಿ ದುಡೀರಿ ಅಂತೇಳಿ ದುಡಿದು ಉದ್ಯೋಗ ಸೃಷ್ಟಿ ಮಾಡೋದು ಏನು ಸಿದ್ದರಾಮಯ್ಯರಿಗೆ ಮತ್ತು ಮೋದಿಯವರಿಗೆ ಪಟ್ಟ ವಿಷಯ ಅಂತೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡಲಿಕ್ಕೆ ಹೋಗ್ಬಾರ್ರಿ. ಹೇ ಸೀತಾರಾಮ್ ಇದು ಸತ್ಯಕ್ಕೆ ವಂದನೆಗಳು.